ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪ್ಲೇನ್ ಚೂಡಿದಾರ್ ಟಾಪ್ನ ಯಾವ ಥರ ಬ್ಯೂಟಿಫುಲ್ ಡಿಸೈನರಿ ಚೂಡಿದಾರ್ ಟಾಪ್ ಆಗಿ ಕನ್ವರ್ಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಈ ಪ್ಲೇನ್ ಚೂಡಿದಾರ್ ಟಾಪ್ಗೆ ಬೀಡ್ಸ್ ವರ್ಕ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಬೇಗ ಶುರು ಮಾಡೋಣ. ಅದಕ್ಕೆ ನಾನಿಲ್ಲಿ ಚೂಡಿದಾರ್ ಟಾಪ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಚೂಡಿದಾರ್ ಟಾಪ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೊಳ್ಬೋದು. ನಾನು ಚೂಡಿದಾರ್ ಟಾಪ್ ನೆಕ್ನ ಸ್ಟಿಚ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾವು ಇದ್ರ ನೆಕ್ನ ಸ್ಟಿಚ್ ಮಾಡ್ಕೊಳ್ಳೋಣ. ನಾವು ಮಾರ್ಕ್ ಮಾಡಿರ್ತೀವಲ್ವ, ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ಬೇಕು. ಸ್ಟಿಚ್ ಮಾಡಿದ ಮತ್ತೆ ಕಾಲಿಂಚು ಆಗೋಷ್ಟು ಬಟ್ಟೆನ ಬಿಟ್ಟು ಇದನ್ನು ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ಅದಾದ ಮತ್ತೆ ಈ ಥರ ಸಣ್ಣ ಸಣ್ಣದಾಗಿ ರೌಂಡ್ಗೆ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ ಮತ್ತೆ ಈ ಥರ ತಿರುಗಿಸ್ಕೊಳ್ಳಿ. ಈಗ ನಾವು ಇದನ್ನು ಸರಿ ಮಾಡ್ತಾ ಈ ಕೊನೆಗೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ನಾನು ಈ ಟಾಪ್ನ ಹೊಲಿಯೋದಕ್ಕೆ ಟೋಟಲ್ ಅಮೌಂಟ್ ಖರ್ಚಾಗಿರೋದು 200 ರುಪೀಸ್, ಮೇನ್ ಫ್ಯಾಬ್ರಿಕ್ಗೆ 100 ರುಪೀಸ್, ಲೈನಿಂಗ್ಗೆ 80 ರುಪೀಸ್, ಮತ್ತು ಬೀಡ್ಸ್ಗೆ 20 ರುಪೀಸ್. ನಾನು ಇದನ್ನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ನೀವು ಅಕಸ್ಮಾತ್ ಈ ಟಾಪ್ನ ಹೊಲಿಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದರೆ ನೀವು ಥಿಂಕ್ ಮಾಡ್ತೀರಲ್ವ ಎಷ್ಟಪ್ಪ ಖರ್ಚಾಗುತ್ತೆ ಅಂತ. ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಅಂತ ನಾನು ಇದನ್ನು ಹೇಳ್ತಾ ಇರೋದಷ್ಟೇ. ಕೊನೆಗೆ ಸ್ಟಿಚ್ ಮಾಡಿದ ಮತ್ತೆ ಕಾಲಿಂಚು ಆಗೋಷ್ಟು ಬಿಟ್ಟು ಈ ಸೈಡ್ಗೆ ಸ್ಟಿಚ್ ಮಾಡಬೇಕು. ಈಗ ನಾನು ಒಂದು ಸ್ಕೇಲ್ ಮತ್ತು ಮಾರ್ಕಿಂಗ್ ಚಾಕ್ನಿಂದ ಮಾರ್ಕ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಈ ಥರ ವಿ ಶೇಪಲ್ಲಿ ಬೀಡ್ಸ್ ವರ್ಕ್ ಮಾಡ್ತಾ ಇರೋದು, ಆದ ಕಾರಣ ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ನೀವು ಯಾವಾಗಲೂ ಲೈಟ್ ಮಾರ್ಕಿಂಗ್ ಚಾಕ್ನಿಂದ ಮಾರ್ಕ್ ಮಾಡ್ಕೊಳ್ಳಿ. ತುಂಬ ಡಾರ್ಕ್ ಮಾರ್ಕಿಂಗ್ ಚಾಕ್ನಿಂದ ವೈಟ್ ಕುರ್ತಿ ಅಥವಾ ಈ ಥರದ ಕಲರಿನ ಕುರ್ತಿ ಮೇಲೆ ಮಾರ್ಕ್ ಮಾಡೋದ್ರಿಂದ ಅದು ಅಷ್ಟು ಬೇಗ ಹೋಗೋದಿಲ್ಲ, ತುಂಬ ಸಮಯ ತೆಕ್ಕೊಳ್ಳುತ್ತೆ. ಆದ ಕಾರಣ ಈ ಥರ ಅಡ್ಡ ಮಾರ್ಕ್ ಮಾಡಿದ ಮತ್ತೆ ಸೇಮ್ ನಾವು ಉದ್ದಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ. ನಾನೀಗ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಥರ ನಮ್ಮ ಕುರ್ತಿಗೆ ವಿ ಶೇಪ್ ಬರೋ ರೀತಿ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡುವಾಗ ಶೋಲ್ಡರ್ ಮತ್ತು ಸೈಡ್ ತೋಳು ಜಾಯಿಂಟ್ ಮಾಡೋದಕ್ಕೆ 3/4 ಇಂಚ್ ಆಗೋಷ್ಟು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಾವು ಬೀಡ್ಸ್ನ ಜಾಯಿಂಟ್ ಮಾಡಿದ ಮತ್ತೆ ನಾವು ಹೊಲಿಯುವಾಗ ಕಷ್ಟ ಆಗ್ಬೋದು ಆದ ಕಾರಣ. ಈಗ ನಾವು ಈ ಕುರ್ತಿಗೆ ಮುತ್ತಿನ ಪೋಣಿಸೋಣ. ನಾನು ಆಲ್ರೆಡಿ ಸೂಜಿಗೆ ನೂಲಿನ ಪೋಣಿಸಿಟ್ಕೊಂಡಿದ್ದೀನಿ. ನಾವು ಈ ಥರ ಮಾರ್ಕ್ ಮಾಡಿದ ಮೂಲೆಗೆ ಈ ಮುತ್ತನ್ನು ಹೊಲ್ಕೊಳ್ಬೇಕು. ಈ ಮಾರ್ಕ್ ಮಾಡಿರುವ ಪ್ಲೇಸ್ಗೆ ಸೂಜಿನ ಕೆಳಗಡೆಯಿಂದ ಮೇಲೆ ತನ್ನಿ. ಅದಾದ ಮತ್ತೆ ಈ ಬೀಡ್ಸಿಂದ ಸ್ವಲ್ಪ ಗ್ಯಾಪ್ ಕೊಟ್ಟು ಆಚೆ ಸೈಡ್ ಹೊಲ್ಕೊಳ್ಬೇಕು. ಅದಾದ ಮತ್ತೆ ವಾಪಸ್ ಕೆಳಗಡೆಯಿಂದ ಮೇಲೆ ಈ ಥರ ಹೊಲ್ಕೊಂಡು 2-3 ಸತಿ ಇದೇ ಥರ ಮಾಡ್ಕೊಳ್ಳಿ. 2 ಸತಿ ಮಾಡಿದರೆ ಸಾಕು, ಗಟ್ಟಿ ನಿಲ್ಲುತ್ತೆ. ಈ ಥರ ಹೊಲ್ಕೊಂಡು ಮತ್ತೆ ಈ ಕೆಳಗಡೆಗೆ 2 ಸತಿ ಈ ಥರ ನಾಟ್ ಹಾಕ್ಕೊಳ್ಬೇಕು. ಅದಾದ ಮತ್ತೆ ಈ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಈ ಥರದ ರಿಂಗ್ ಇದ್ದರೆ ಇನ್ನೂ ಕೂಡ ಸುಲಭ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ. ನಾವಾಗ ಹೊಲ್ಕೊಂಡ ಥರನೇ ಎಲ್ಲ ಮಾರ್ಕ್ಸ್ ಮೇಲೂ ಈ ಬೀಡ್ಸ್ನ ಹೊಲ್ಕೊಳ್ಬೇಕು. ನೋಡಿ, ನಾವು ಹೊಲ್ದಾಗ ಈ ಥರ ಕಾಣುತ್ತೆ. ನೋಡಿ, ನಾನು ಒಂದು ಸೈಡ್ ವಿ ಶೇಪ್ ಆಗಿ ಹೊಲ್ಕೊಂಡಿದ್ದೀನಿ. ಈಗ ನಾವು ಸೆಂಟ್ರ್ ಒಂದು ಬೀಡ್ಸ್ ಬರುತ್ತೆ ವಿ ಶೇಪಿನ ಮಧ್ಯಕ್ಕೆ, ಅದನ್ನು ಕಂಡುಹಿಡಿಯೋದಕ್ಕೆ ಈ ಥರ ಮಡಿಸ್ಕೊಳ್ತಾ ಇದ್ದೀನಿ. ಈ ಥರ ಮಡಿಸ್ಕೊಂಡು ಲೆವೆಲ್ ಮಾಡಿಕೊಂಡ ಮತ್ತೆ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಾನು ಸೈಡ್ಗೆ 2.5 ಇಂಚ್ ಆಗೋಷ್ಟು ಬಿಟ್ಟು ಬೀಡ್ಸ್ನ ಜಾಯಿಂಟ್ ಮಾಡಿದ್ದೀನಿ. ನೀವು ಕೂಡ ನಿಮ್ಮ ಸೈಡ್ ಮಾರ್ಕ್ ಎಷ್ಟು ತೆಕ್ಕೊಂಡಿರ್ತೀರೋ ಅದಕ್ಕಿಂತಲೂ 1/2 ಇಂಚ್ ಜಾಸ್ತಿ ಬಿಟ್ಟು ಬೀಡ್ಸ್ನ ಜಾಯಿಂಟ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಮಾರ್ಕ್ ಮಾಡಿದ ಮತ್ತೆ ಆ ಸೈಡ್ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈಚೆ ಸೈಡ್ ನಾವು ಯಾವ ಥರ ಹೊಲ್ದಿರ್ತೀವೋ ಸೇಮ್ ಆಚೆ ಸೈಡ್ ಕೂಡ ಅದೇ ಥರ ಹೊಲ್ಕೊಳ್ಬೇಕು.
ಈ ಬೀಡ್ಸ್ ಟಾಪ್ನ ವಾಶ್ ಮಾಡುವಾಗ ಕೇರ್ಫುಲ್ ಆಗಿ ವಾಶ್ ಮಾಡಬೇಕಾಗತ್ತೆ. ಅಂದರೆ ವಾಷಿಂಗ್ ಮಿಷನ್ನಲ್ಲಿ ಹಾಕೋದಾಗಲಿ, ಅಲ್ಲದೆ ಹೋದರೆ ರಫ್ ಆಗಿ ವಾಶ್ ಮಾಡೋದು, ಆ ಥರ ಮಾಡಬಾರ್ದು. ಆ ಥರ ಮಾಡಿದರೆ ಬೀಡ್ಸಿನ ಕಲರ್ ಬೇಗ ಹೋಗುತ್ತೆ, ಇಲ್ಲದೆ ಹೋದರೆ ತುಂಬ ಸಮಯ ಬರುತ್ತೆ. ನಾನು ಆಚೆ ಸೈಡ್ ಕೂಡ ಫುಲ್ ಹೊಲ್ಕೊಂಡಿದ್ದೀನಿ. ಈಗ ನಾನು ಕೆಳಗಡೆಗೆ ತುಂಬ ಗ್ಯಾಪ್ ಗ್ಯಾಪ್ ಬಿಟ್ಟು ಒಂದೊಂದು ಬೀಡ್ಸ್ನ ಜಾಯಿಂಟ್ ಮಾಡ್ತಾ ಇದ್ದೀನಿ. ನಾವು ಕೆಳಗಡೆಗೆ ದೂರ 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 ಬೀಡ್ಸ್ನ ಜಾಯಿಂಟ್ ಮಾಡಿದರೆ ಸಾಕು. ಕೆಳಗಡೆಗೆ ನಾವು ಬೀಡ್ಸ್ನ ಜಾಯಿಂಟ್ ಮಾಡಲಿಲ್ಲ ಅಂದರೆ ಮೇಲೆ ಮಾತ್ರ ಬೀಡ್ಸ್, ಕೆಳಗಡೆ ತುಂಬ ಪ್ಲೈನಾಗೆ ಕಾಣುತ್ತೆ ಆದ ಕಾರಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.